ಸಕಲೇಶಪುರದ ಮಾಜಿ ಶಾಸಕ ವಿಶ್ವನಾಥ್ರವರು ಜೇನು ಪೆಟ್ಟಿಗೆಗೆ ಜೇನು ತುಂಬುವ ವೇಳೆ ಜೇನುನೊಣಗಳು ವಿಶ್ವನಾಥ್ರವರ ಕುತ್ತಿಗೆ ಮೇಲೆ ಕುಳಿತುಕೊಂಡಿರುವಂತಹ ಅಪರೂಪದ ಘಟನೆ ಸಕಲೇಶಪುರದ ನಾಗನಹಳ್ಳಿ ಏರೂರು ಬೆಟ್ಟದಲ್ಲಿ ನಡೆದಿದೆ. ಹೌದು, ಮಾಜಿ ಶಾಸಕ ವಿಶ್ವನಾಥ್ರವರು ಜೇನು ಪೆಟ್ಟಿಗೆಗೆ ಜೇನು ತುಂಬುವ ವೇಳೆ ಜೇನು ಪೆಟ್ಟಿಗೆಯಿಂದ ಹೊರ ಉಳಿದ ಜೇನುನೊಣಗಳು ಅವರ ಕುತ್ತಿಗೆ ಮೇಲೆ ಗೂಡು ಕಟ್ಟಿಕೊಂಡಿದ್ದು ಜೇನುನೊಣಗಳನ್ನು ಸುರಕ್ಷಿತವಾಗಿ ತಮ್ಮ ಮನೆಗೆ ಕೊಂಡೊಯ್ದಿರುವ ದೃಶ್ಯ ಆಶ್ಚರ್ಯಚಕಿತವಾಗಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಇದು ನಮ್ಮ ವಿಶ್ವನಾಥ್ ಅವರು, ಮಾಜಿ MLA ಅವರು. ಇವರು ಜೇನನ್ನು ತುಂಬಿದ್ರು ಇವಾಗ ಪೆಟ್ಟಿಗೆಗೆ. ಆ ಜೇನು ಹುಳಗಳು ಇವರ ಬುಡದಲ್ಲೇನೆ ಇವರ ಕುತ್ತಿಗೆ ಮೇಲೇನೆ ಬಂದು ಕೂತ್ಕೊಂಡು ಇವ್ರ ಮನೆಗೆ ಹೋಯ್ತಾ ಇರೋದು. ಈ ಹುಳಗಳನ್ನ ಅನಾಥ ಮಾಡಬಾರ್ದು ಅಂತೇಳಿ ಜೊತೆಲೆ ಕರ್ಕೊಂಡು ಹೋಯ್ತಾ ಇದ್ದಾರೆ. ಇದು ನಮ್ಮ ವಿಶ್ವನಾಥ್ ಅವರು, MLA ವಿಶ್ವನಾಥ್ ಅವರು. ಇವರು ಹುರುಡಿ ವಿಶ್ವನಾಥ್ ಅವರು. ಇದು ನಾಗನಹಳ್ಳಿ ಹೇರೂರು ಬೆಟ್ಟ. ಈ ಬೆಟ್ಟದಲ್ಲಿ ಜೇನನ್ನು ಕಿತ್ತು ಪೆಟ್ಟಿಗೆಗೆ ತುಂಬಿರುವುದು. ಆ ಪೆಟ್ಟಿಗೆ ಇಲ್ಲಿದೆ. ಇದೇ ಆ ಜೇನು ಪೆಟ್ಟಿಗೆ. ಇದು ಆ ಜೇನು ಪೆಟ್ಟಿಗೆ. ಇದರಿಂದ ಉಳಿದ ಹುಳಗಳು ಇವರ ಕುತ್ತಿಗೆ ಮತ್ತು ಬೆನ್ನಿನ ಮೇಲೆ ಗೂಡು ಕಟ್ಟಿರುವುದು. ಈ ಥರ ಸಾಹಸವನ್ನು ಯಾರು ಮಾಡಲು ಸಾಧ್ಯವಿಲ್ಲ. ಇದು ಕಾಡು ಜೇನು ಹುಳಗಳು.